ಯಾವುದೇ ಧರ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಅಲ್ಲ. ಅದರ ಬಹುದಿನಗಳ ಬೇಡಿಕೆ ಮೀಸಲಾತಿ ಬಗ್ಗೆ ಡಿಮಾಂಡ್ ಇದೆ. ಸೊ ಆ ಸಂದರ್ಭದಲ್ಲಿ ಕೆಲವರು ವಿರೋಧ ವ್ಯಕ್ತ ಮಾಡಿದ್ದಾರೆ. ಸೊ ಅವರು ಬಹುಶಃ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇರಬಹುದು ಅಂತ ನಮ್ಮ ಭಾವನೆ. ಇದು ಸ್ವಾಭಾವಿಕ, ಇದು ವಿರೋಧ ಆಗೋದು ಇದೇನೋ ಪ್ರಜಾಪ್ರಭುತ್ವದಲ್ಲಿ ಸ್ವಾಭಾವಿಕ. ಬರೀ ಜಿಂದಾಬಾದ್ ಅಷ್ಟೇ ಆಗಲ್ಲ, ಮುರ್ದಾಬಾದ್ ಕೂಡ ಇದ್ರೇ ಅವನು ಲೀಡರ್ ಆಗ್ತಾನೆ. ಯಾವುದು ಜಿಂದಾಬಾದ್ ಇರಬೇಕು, ಮುರ್ದಾಬಾದ್ ಇರಬೇಕಂದ್ರೆ ಅವನು ಗಟ್ಟಿಮುಟ್ಟು ಲೀಡರ್ ಆಗ್ತಾನೆ. ಸೊ ಇದು ರಾಜಕೀಯದಲ್ಲಿ ಹೋರಾಟದಲ್ಲಿ ಇವೆಲ್ಲ ಅನಿವಾರ್ಯ, ಸ್ವಾಭಾವಿಕ. ಈ ವೇದಿಕೆಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಇದು ಸಮುದಾಯದ ವೇದಿಕೆ, ಬೇಡಿಕೆ ವೇದಿಕೆ. ಯಾರೋ ಒಂದು ಪಕ್ಷಕ್ಕೆ ಸೀಮಿತವಾಗಿರೋ ಇರ್ಬೋದು, ಬಿಜೆಪಿಗೆ ಸಂಬಂಧಪಟ್ಟವ್ರು ಯಾರೋ ಇದ್ರೂ ಇರ್ಬೋದು. ಸೊ ಅವ್ರ ಗಲಾಟೆಯಿಂದ ಉಳಿಕಿದಕ್ಕೂ ಯಾವುದೇ ಸಂಬಂಧ ಇಲ್ಲ, ನನ್ನ ಅಭಿಪ್ರಾಯ ಅಷ್ಟೇ. ಹಿಂದೆ ಹೇಳಿಕೆ ಕೊಟ್ಟಿದ್ದಕ್ಕೆ ನೋಡಿ, ಅದು ಏನಂತ ಅವ್ರಿಗೆ ಗೊತ್ತಿಲ್ಲ. ಸಂಭಾಜಿ ಮಹಾರಾಜ್ರಿಗೆ ಏನು ಹೇಳಿದಾರೆ, ಶಿವಾಜಿ ಮಹಾರಾಜ್ ಬಗ್ಗೆ ಏನು ಮಾತಾಡಿದ್ರು ಗೊತ್ತಿಲ್ಲ. ಯಾರೋ ಹೇಳಿದ್ರು, ಇವ್ರು ಹೇಳಿದ್ರು ಅಷ್ಟೇ. ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಸೂಕ್ಷ್ಮ ವಿಚಾರ ಇದು, ಇನ್ನೂ ಭಾಳಷ್ಟು ತಿಳ್ಕೊಳ್ಳೋದು ಅವಶ್ಯಕತೆ. ತಿಳ್ಕೊಳ್ಳ ತಿಳ್ಕೊಂಡ್ ಮ್ಯಾಗ ಮಾತಾಡಲಿ ಸರ್. ನೀವೇನು ಆ ರೀತಿ ಅಪಮಾನ ಆಗೋ ರೀತಿಯಲ್ಲಿ ಮಾತಾಡಿಲ್ಲ? ಮಾತಾಡಿಲ್ಲ, ಅದು ರೆಕಾರ್ಡ್ ಇದೆ, ವಿಡಿಯೋ ಇದೆ. ಸೊ ಅದರಲ್ಲಿ ಪ್ರಶ್ನೆ ಇಲ್ಲ ಸರ್. ಈಗ ಇದಾದ್ರೂ ಕೂಡ ಈ ಬೆಂಬಲ, ಈ ಒಂದು ಸಮುದಾಯದ ಹೋರಾಟಕ್ಕೆ ಬೆಂಬಲ ಕೊಡ್ತೀರಾ? ಹೌದು, ಇದು ಈಗ ಯಾರೋ 4 ಮಂದಿ ಹೇಳಿದ್ರೆ ಆಗೋಲ್ಲ. ಇಡೀ ರಾಜ್ಯ ತುಂಬಲ್ಲಿ ಮರಾಠ ಸಮಾಜ ಇದೆ. ಇವ್ರು ಯಾರೋ ಒಂದು ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ನಮ್ಮ ವಿರೋಧಿಗಳು ಮಾತಾಡಿದ್ರೆ ಇಡೀ ಸಮುದಾಯ ಇದೆ ರಾಜ್ಯದಲ್ಲಿ, ಅವ್ರಿಗೇನು ಸಂಬಂಧ ಇದು? ನಮ್ಮ ಬೆಂಬಲ ಅವರಿಗೆ ಸದಾ ಇಲ್ಲದೆ ಇರ್ತದೆ. ಓಕೆ, ಥ್ಯಾಂಕ್ ಯು ಸರ್.